ವೀಕ್ಷಕರೇ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕವನ್ನಾಳಿದ ರಾಜಮನೆತನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಕದಂಬರು, ರಾಜಧಾನಿ ಬನವಾಸಿ, ಸ್ಥಾಪಕರು ಮಯೂರವರ್ಮ, ಅವಧಿ ಕ್ರಿಸ್ತಿಶಕ 325 ಕ್ರಿಸ್ತಿಶಕ 540. ಪ್ರಮುಖ ಅರಸರು ಮಯೂರವರ್ಮ, ಕಾಕುಸ್ಯವರ್ಮ. ಸಾಮ್ರಾಜ್ಯದ ವ್ಯಾಪ್ತಿ ಮಧ್ಯ ಮತ್ತು ಉತ್ತರ ಕರ್ನಾಟಕ, ದಕ್ಷಿಣ ಮಹಾರಾಷ್ಟ್ರ. ಗಂಗರು, ರಾಜಧಾನಿ ತಲಕಾಡು, ಸ್ಥಾಪಕರು ಕೊಂಗುಣಿವರ್ಮ. ಇವರ ಅವಧಿ ಕ್ರಿಸ್ತಿಶಕ 325 ಕ್ರಿಸ್ತಿಶಕ 999. ಪ್ರಮುಖ ಅರಸರು ಅವಿನೀತ, ದುರ್ವಿನೀತ, ರಾಚಮಲ್ಲ. ಸಾಮ್ರಾಜ್ಯದ ವ್ಯಾಪ್ತಿ ದಕ್ಷಿಣ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಕೆಲವು ಪ್ರದೇಶಗಳು. ಚಾಲುಕ್ಯರು, ರಾಜಧಾನಿ ವಾತಾಪಿ, ಅಂದರೆ ಇಂದಿನ ಬಾದಾಮಿ. ಸ್ಥಾಪಕರು ಪುಲಿಕೇಶಿ. ಇವರ ಅವಧಿ ಕ್ರಿಸ್ತಿಶಕ 500 ಕ್ರಿಸ್ತಿಶಕ 757. ಪ್ರಮುಖ ಅರಸರು ಇಮ್ಮಡಿ ಪುಲಿಕೇಶಿ, ಎರಡನೇ ವಿಕ್ರಮಾದಿತ್ಯ. ಸಾಮ್ರಾಜ್ಯದ ವ್ಯಾಪ್ತಿ ಕರ್ನಾಟಕ, ಮಹಾರಾಷ್ಟ್ರದ ಬಹುಭಾಗ, ಮಧ್ಯಪ್ರದೇಶ, ಗುಜರಾತ್ ಮತ್ತು ಒರಿಸ್ಸಾದ ಕೆಲವು ಭಾಗಗಳು. ರಾಷ್ಟ್ರಕೂಟರು, ರಾಜಧಾನಿ ಮಾನ್ಯಖೇಟ, ಸ್ಥಾಪಕರು ದಂತಿದುರ್ಗ. ಇವರ ಅವಧಿ ಕ್ರಿಸ್ತಿಶಕ 757 ಕ್ರಿಸ್ತಿಶಕ 973. ಪ್ರಮುಖ ಅರಸರು ಧ್ರುವ ಧಾರಾವರ್ಷ, ಮೊದಲನೇ ಕೃಷ್ಣ, ಮುಮ್ಮಡಿ ಗೋವಿಂದ. ಅಮೋಘವರ್ಷ ನೃಪತುಂಗ, ನಾಲ್ವಡಿ ಇಂದ್ರ, ಮುಮ್ಮಡಿ ಕೃಷ್ಣ. ಸಾಮ್ರಾಜ್ಯದ ವ್ಯಾಪ್ತಿ ಸಂಪೂರ್ಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಮಧ್ಯಪ್ರದೇಶದ ಭಾಗಗಳು. ಚಾಲುಕ್ಯರು, ರಾಜಧಾನಿ ಕಲ್ಯಾಣಿ, ಸ್ಥಾಪಕರು ಎರಡನೇ ತೈಲಪ. ಇವರ ಅವಧಿ ಕ್ರಿಸ್ತಿಶಕ 973 ಕ್ರಿಸ್ತಿಶಕ 1198. ಪ್ರಮುಖ ಅರಸರು ಆರನೆಯ ವಿಕ್ರಮಾದಿತ್ಯ. ಸಾಮ್ರಾಜ್ಯದ ವ್ಯಾಪ್ತಿ ಸಂಪೂರ್ಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಮಧ್ಯಪ್ರದೇಶದ ಭಾಗಗಳು. ಸೇವುಣರು, ರಾಜಧಾನಿ ದೇವಗಿರಿ, ಸ್ಥಾಪಕರು ದೃಢಪ್ರಹಾರ. ಅವಧಿ ಕ್ರಿಸ್ತಿಶಕ 1198 ಕ್ರಿಸ್ತಿಶಕ 1312. ಪ್ರಮುಖ ಅರಸರು ಇಮ್ಮಡಿ ಶ್ರೀರಂಗ. ಸಾಮ್ರಾಜ್ಯದ ವ್ಯಾಪ್ತಿ ಉತ್ತರ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶ. ರಾಜಮನೆತನ ಹೊಯ್ಸಳರು. ರಾಜಧಾನಿ ದ್ವಾರ ಸಮುದ್ರ, ಅಂದರೆ ಇಂದಿನ ಹಳೆಬೀಡು. ಸ್ಥಾಪಕರು ಸಳ. ಅವಧಿ ಕ್ರಿಸ್ತಿಶಕ 1000 ಕ್ರಿಸ್ತಿಶಕ 1346. ಪ್ರಮುಖ ಆಡಳಿತಗಾರರು ವಿಷ್ಣುವರ್ಧನ, ಇಮ್ಮಡಿ ಬಲ್ಲಾಳ. ಸಾಮ್ರಾಜ್ಯದ ವ್ಯಾಪ್ತಿ ಕರಾವಳಿ ಮತ್ತು ದಕ್ಷಿಣ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡು. ರಾಜಮನೆತನ ವಿಜಯನಗರ ಸಾಮ್ರಾಜ್ಯ. ರಾಜಧಾನಿ ಹಂಪೆ. ಸ್ಥಾಪಕರು ಹರಿಹರ ಮತ್ತು ಬುಕ್ಕರು. ಇವರ ಅವಧಿ ಕ್ರಿಸ್ತಿಶಕ 1336 ಕ್ರಿಸ್ತಿಶಕ 1565. ಪ್ರಮುಖ ಅರಸರು ಇಮ್ಮಡಿ ದೇವರಾಯ, ಕೃಷ್ಣದೇವರಾಯ. ಸಾಮ್ರಾಜ್ಯದ ವ್ಯಾಪ್ತಿ ಸಂಪೂರ್ಣ ಕರ್ನಾಟಕ ಮತ್ತು ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಕೇರಳ. ಬಹುಮನಿ ಸಾಮ್ರಾಜ್ಯ. ರಾಜಧಾನಿ ಕಲ್ಬುರ್ಗಿ. ರಾಜಧಾನಿ ಕಲ್ಬುರ್ಗಿ ಮತ್ತು ಬೀದರ್. ಸ್ಥಾಪಕರು ಅಲ್ಲಾವುದ್ದೀನ್ ಬಹುಮನ್ ಶಾ. ಇವರ ಅವಧಿ ಕ್ರಿಸ್ತಿಶಕ 1347 ಕ್ರಿಸ್ತಿಶಕ 1527. ಪ್ರಮುಖ ಅರಸರು ಒಂದನೆಯ ಮೊಹಮ್ಮದ್ ಶಾ. ಸಾಮ್ರಾಜ್ಯದ ವ್ಯಾಪ್ತಿ ದಕ್ಷಿಣ ಭಾರತದ ಪ್ರದೇಶಗಳು. ವಿಜಯಪುರದ ಸುಲ್ತಾನರು. ರಾಜಧಾನಿ ವಿಜಯಪುರ. ಸ್ಥಾಪಕರು ಯೂಸುಫ್ ಆದಿಲ್ ಖಾನ್. ಇವರ ಅವಧಿ ಕ್ರಿಸ್ತಿಶಕ 1490 ಕ್ರಿಸ್ತಿಶಕ 1686. ಪ್ರಮುಖ ಆಡಳಿತಗಾರರು ಯೂಸುಫ್ ಆದಿಲ್ ಖಾನ್, ಇಬ್ರಾಹಿಂ ಆದಿಲ್ ಶಾ. ಸಾಮ್ರಾಜ್ಯದ ವ್ಯಾಪ್ತಿ ಬಿಜಾಪುರದ ಸುತ್ತಲಿನ ಪ್ರದೇಶಗಳು. ರಾಜಮನೆತನ ನಾಯಕರು. ರಾಜಧಾನಿ ಕೆಳದಿ. ಸ್ಥಾಪಕರು ಚೌಡಗೌಡ ಮತ್ತು ಭದ್ರಪ್ಪ. ಇವರ ಅವಧಿ ಕ್ರಿಸ್ತಿಶಕ 1500 ಕ್ರಿಸ್ತಿಶಕ 1763. ಪ್ರಮುಖ ಆಡಳಿತಗಾರರು ಶಿವಪ್ಪ ನಾಯಕ, ರಾಣಿ ಚೆನ್ನಮ್ಮ. ಸಾಮ್ರಾಜ್ಯದ ವ್ಯಾಪ್ತಿ ಕರಾವಳಿ ಮತ್ತು ಮಧ್ಯ ಕರ್ನಾಟಕ. ರಾಜಮನೆತನ ಒಡೆಯರ್ ರಾಜವಂಶ. ರಾಜಧಾನಿ ಮೈಸೂರು. ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯ. ಇವರ ಅವಧಿ ಕ್ರಿಸ್ತಿಶಕ 1399
ಕ್ರಿಸ್ತಿಶಕ 1831 ಪ್ರಮುಖ ಅರಸರು ರಾಜ ಒಡೆಯರ್, ರಣಧೀರ ಕಂಠೀರವ, ಚಿಕ್ಕದೇವರಾಜ ಒಡೆಯರ್, ಮಮ್ಮೂಡಿ ಕೃಷ್ಣದೇವರಾಜ್ ಒಡೆಯರ್. ಸಾಮ್ರಾಜ್ಯದ ವ್ಯಾಪ್ತಿ, ಹಳೆಯ ಮೈಸೂರಿನ ಪ್ರದೇಶಗಳು. ವೀಕ್ಷಕರೇ, ಇವಿಷ್ಟು ಈ ವಿಡದ ಮಾಹಿತಿಗಳು. ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.